ಅಯ್ಯೋ, ಕಣ್ಬಿಟ್ಟ ತಕ್ಷಣ ಈ ಕಾಗೆ ಮಗನ ಕಾಲ್ ಮಾಡ್ತಾವನಲ್ಲ. ಹಲೋ ಪುರುಷೋತ್ತಮ್, ಗುಡ್ ಮಾರ್ನಿಂಗ್. ಹಲೋ ಸರ್. ಏನ್ ಸರ್? ಅಲ್ಲಿಸ್ಕೊಳ್ಳಲೇ. ಓಹೋ, ಹಾ ಸರ್, ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಟೀಮ್ನ ಬೇಗ ಕಾಲ್ಗೆ ತಗೊಳ್ಳಿ. ಅದು ನೀನೇ ಮಾಡ್ಬೋದಿತ್ತಲ್ಲೋ ಗುಬಾಲ್ಡ ನ ಮಗನೇ. ಓಕೆ ಸರ್. ಹಾಯ್ ಆಲ್, ಒಂದು ಎಮರ್ಜೆನ್ಸಿ ಸಿಚುಯೇಷನ್ ಬಂದಿದೆ, ಸೊ ಐ ವಾಂಟ್ ಬಿ ಏಬಲ್ ಟು ಜಾಯಿನ್ ವಿತ್ ಯು ಗೈಸ್. ಪ್ಲಾನ್ ಗೊತ್ತಿದ್ಯಲ್ಲ, ಪ್ರೊಸೀಡ್ ಆಗಿ. ಪುರುಷೋತ್ತಮ್, ಹಾ ಸರ್, ಬೈ ದ ಎಂಡ್ ಆಫ್ ದ ಡೇ ಬಗ್ಸ್ ಎಲ್ಲ ತೆಗೆದು ರಿಪೋರ್ಟ್ ಮಾಡಿ, ಆಯ್ತಾ? ಹಾ, ಓಕೆ, ಸಿ ಯು ಆಲ್. ಬಗ್ಸ್ ತೆಗಿಯೋದಲ್ಲ ಕಣೋ, ಮೊದ್ಲು ಇನ್ನ ಬಗ್ಸಿ. ಮೀಟ್ ಮಿಸ್ಟರ್ ಪುರುಷೋತ್ತಮ್ ಉರ್ಫ್ ಪುರು. ಎಲ್ಲರೂ ವಯಸ್ಸಲ್ಲಿ ಕೈರೇಖೆ ಸವಸಿದ್ರೆ ಇವನು ಬೆರಳಚ್ಚನ್ನೇ ಸವಸ್ಬಿಟವನೆ. ಜೀವನ ಗೂಟ ಇಡಕ್ಕೂ ಮುಂಚೆ ಇಂಜಿನಿಯರಿಂಗ್ ಮುಗಿಸಿ ಏನೋ ಕಿತ್ತು ದಬಾಕ್ತೀನಿ ಅಂತ ಹೊರಟಾಗ ಹೀಗಿದ್ದ. ಕಿತ್ತು ಕಿತ್ತು ಸುಸ್ತಾದ ಬೆಲೆ ಹೀಗಾದ. ಮನುಷ್ಯಂಗೆ ಸುಸ್ಸು ಮಾಡ್ಬೇಕಾದ್ರೂ ನೆಮ್ಮದಿ ಇರಬೇಕು ಅಂತಾರೆ, ಇವನಿಗಲ್ಲೂ ಇಲ್ಲ. ನೋಡಿ, ಪಾಪ ಕನ್ನಡಕ ಹಣೆ ಮೇಲೋಗಿದೆ, ಅದು ಗೊತ್ತಾಗ್ತಾ ಇಲ್ಲ. ಇವನ ಪರಿಸ್ಥಿತಿಗೆ ಐ ಆಮ್ ರಿಯಲಿ ಸಾರಿ. ಇವನ ಹೆಂಡತಿ ಬಾಯಲ್ಲಿ ಮಾತ್ರ ಇವನು ಪೂರಿ ದೋಸೆ ತಿಂದು ಕಾಫಿ ಕುಡಿತೀಯೋ ಇಲ್ಲ ಕಾಫಿಲೇ ದಿನ ತಳ್ತೀಯೋ? ದೋಸೆ ಹಾಕಿಡು, ಆಮೇಲೆ ತಿಂತೀನಿ, ಸದ್ಯಕ್ಕೆ ಕಾಫಿ ಕೊಡೆಪಾನಿ. ಅಯ್ಯೋ ನೀನು, ಲೇ, ಹೆಂಡತಿ ಹೆಂಚು ಎರಡು ಒಂದೇ ತರ, ಕಾದಾಗ್ಲೇ ಉಯ್ದು ಬಿಡ್ಬೇಕು. ಆಮೇಲೆ ಆಮೇಲೆ ಅಂತ ಕಾದ್ರೆ ಹಿಟ್ಟು ಹುಳಿ ಬರುತ್ತೆ, ಹೆಂಚು ಹಾಳಾಗೋಗುತ್ತೆ. ಮೀಟ್ ಮಿಸಸ್ ಪುರುಷೋತ್ತಮ್, ಪಾವನಿ ಉರುಫ್ ಪಾನಿ, ಸೋಷಿಯಲ್ ಇನ್ಫ್ಲೂಯೆನ್ಸರ್. ಹಿಂಗೆ ಸೋಷಿಯಲ್ ಆಗಿ ಒಂದ್ಸತಿ ಮೀಟ್ ಆಗಿದ್ದಾಗ ಈ ಪೂರಿಗೆ ಆ ಪಾನಿ ಬಿದ್ದು ಇವಳು ನಕ್ಕಿ ಅವನು ಬಿಕ್ಕಿ ಇವರಿಬ್ಬರ ಮಧ್ಯ ಲವ್ ಉಕ್ಕಿ ಮದುವೆನೂ ಆಗೋಬಿಟ್ರು. ಹೆಸರಲ್ಲೇ ಪಾನಿಪುರಿ ಇದೆ, ಹಂಗೆ ಕ್ಯೂಟ್ ಕ್ಯೂಟ್ ಆಗಿ ಪಾನಿಪುರಿ ತರ ಇದ್ಬಿಡೋಣ ಅಂತ ಫಿಕ್ಸು ಆಗೋದ್ರು. ಮುಂಚೆ ಎಲ್ಲ ಇವಳು ಬೆನ್ ಹಿಂದೆ ಇವನೇ ಇದ್ದು ಟೈಮ್ ಪಾಸ್ ಮಾಡಿಸ್ತಾ ಇದ್ದ, ಆದ್ರೆ ಇವಾಗ ಅಣ್ಣ ಬಿಸಿ, ಅದಕ್ಕೆ ಟೈಮ್ ಪಾಸ್ಗೆ ಅಂತ ನಾನು ರೀಲ್ಸ್ ಮಾಡ್ತೀನಿ. ಕುಡಿಯೋ, ಕುಡಿ, ಕುಡಿತೀನಿ, ಹೋಗು, ಸ್ವಲ್ಪ ಕೆಲಸ ಇದೆ. ಅಯ್ಯೋ ಪಾಪ, ನೋಡಿದ್ರಲ್ಲ, ಆರು ಕೇರದ ಮೂರು ಕಿಳಿಯದ ಈ ನಮ್ಮ ಕೀತಾಪತಿ ಸತಿಪತಿಗಳೇ. ಹೋಗ್ ಪಾನಿ ಪೂರಿ. ಜನರಲ್ ಆಗಿ ಹೆಂಚಿಂದ ತಟ್ಟೆಗೆ ಬಿದ್ದಿದ್ದ ದೋಸೆ ಡೈರೆಕ್ಟ್ ಹೊಟ್ಟೆಗೆ ಹೋಗ್ಬೇಕು, ಆದ್ರೆ ಇಲ್ಲಿ ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಫುಲ್ ಕ್ರಿಸ್ಪಿ ಅಂಡ್ ಟೇಸ್ಟಿ ಆಗಿರೋ ದೋಸೆ ಮಾಡಿದ್ದೀನಿ, ಜೊತೆಲಿ ಸಾಂಬಾರ್ ಹಾಗೂ ಕಾಯಿ ಚಟ್ನಿ ಕೂಡ ಇದೆ. ಇದ್ರ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಫುಲ್ ಯಮ್ ಯಮಿ ಆಗಿರುತ್ತೆ. ನೀವು ಕೂಡ ತಿಂದ್ ಹೇಳಿ ಫ್ರೆಂಡ್ಸ್ ಹೇಗಿದೆ ಅಂತ. ಹೇಳ್ಬೇಕಾದವ್ರಂತೂ ಏನು ಹೇಳ್ತಿಲ್ಲ. ಹೆಂಗ್ ತಾನೆ ಹೇಳ್ತಾನಮ್ಮ, ಪಾಪ ಸಾಫ್ಟ್ವೇರ್ ಜೀವ. ಕುಟ್ಟು ಕುಟ್ಟು ಕಾಲ್ ಕಾಲ್, ಕುಟ್ಟು ಕುಟ್ಟು ದುಡಿ ದುಡಿ, ಕುಟ್ಟು ಕುಟ್ಟು ಮ್ಯಾನೇಜರ್ ಪುರುಷೋತ್ತಮ್ ಪುರುಷೋತ್ತಮ್, ಕುಟ್ಟು ಕುಟ್ಟು ಕಾಲ್ ಕಾಲ್, ಕುಟ್ಟು ಕುಟ್ಟು ದುಡಿ ದುಡಿ, ಕುಟ್ಟು ಕುಟ್ಟು ಕಾಲ್ ಕಾಲ್, ಕುಟ್ಟು ಕುಟ್ಟು ದುಡಿ ದುಡಿ, ಕುಟ್ಟು ಕುಟ್ಟು ಕಾಲ್ ಕಾಲ್, ಕುಟ್ಟು ಕುಟ್ಟು ದುಡಿ ದುಡಿ, ಕುಟ್ಟು ಕುಟ್ಟು ಕಾಲ್ ಕಾಲ್, ಕುಟ್ಟು ಕುಟ್ಟು ದುಡಿ ದುಡಿ. ಗಡಿಯಾರಕ್ಕೆ ಅಸಹ್ಯ ಬರೋವಷ್ಟು ಟೈಮು ಕೆಲಸ ಮಾಡ್ತಾ ಇರ್ತಾನೆ. ಗೈಸ್, ಇಟ್ಸ್ ಆಲ್ರೆಡಿ 2. ಲೆಟ್ಸ್ ಕನೆಕ್ಟ್ ಅರೌಂಡ್ 7 ಇನ್ ದ ಮಾರ್ನಿಂಗ್. ನೋ, ಯಾ, ಥ್ಯಾಂಕ್ ಯು. ಅಯ್ಯೋ ಪಾಪ, ನನ್ನ ಶತ್ರುಗೂ ಬೇಡಾಗುರು ನಿನ್ನ ಪರಿಸ್ಥಿತಿ. ಹೌದು, ಯಾಕಿಷ್ಟು ಕಷ್ಟಪಡಬೇಕು, ಪ್ರಪಂಚದಲ್ಲಿ ಬೇರೆ ಕೆಲಸನೇ ಇಲ್ವಾ ಅಂತೀರಾ? ಒಂದು, ಸಂಬಳ ಸಕ್ಕತ್ತಾಗಿದೆ. ಓ, 80,000 ಸಂಬಳ, ಹಂಗೆ ಕಮಿಟ್ಮೆಂಟ್ಸು ಚೆನ್ನಾಗಿದೆ. ಗಾಡಿ ಲೋನು 12,000, ಮನೆ ಲೋನು 22,000, ಹೆಂಡತಿ ಮೇಕಪ್ಪು 10,000, ಊರಿಗೆ ಕಳಿಸಿದ್ದು 15,000, ತಿನ್ನಕ್ಕೆ ಉಣ್ಣಕ್ಕೆ 10,000, ಇರೋ ಬರೋ ರೀಚಾರ್ಜ್ಗಳು ಶೋಕಿ ಎಲ್ಲ ಸೇರಿ 6,000, ಮಿಕ್ಕಿದ್ದು 5,000. ಏನು ಗುರು ನಿನ್ ಜೀವನ? ಜೀವನ ತೂತ್ ಬಿದ್ದಿರೋ ಕಾಚ ಆಗೋಯ್ತಲ್ಲ. ಪುರಿ, ಇಲ್ಲಿ ನೋಡು, ನನ್ನ ಫ್ರೆಂಡ್ ಸುಕನ್ಯಾ ಇದ್ದಾಳಲ್ಲ, ಮದ್ವೆ ಆದ್ಲು ಕಣೋ. ಎರಡು ಒಂದೇ ಬಿಡು. ಇಲ್ಲಿ ನೋಡು, ಅವಳು ಗಂಡ ನಗ್ನಗ್ತಾ ಎಷ್ಟು ಚೆನ್ನಾಗಿದ್ದಾನೆ, ಅರೆ ಇವಳೆ ಅಳ್ತಾ ಗೂಬೆ ತರ ಕಾಣಿಸ್ತಾನೆ. ಹುಡುಗ ನಗೋ ಕೊನೆ ದಿವಸ, ಹುಡುಗಿ ಅಳೋ ಕೊನೆ ದಿವಸ, ಎರಡು ಒಂದೇ. ಅದೇ ಮದ್ವೆ ಅಂದ್ರೆ ಮದ್ವೆ ಆದ್ಮೇಲೆ ಎಲ್ಲ ಚೇಂಜ್ ಆಗ್ಬಿಡುತ್ತಾ? ಅಮ್ಮಿ,
ಅನುಭವಿಸ್ದವನ್ಗಲ್ವೇನೆ ಅಲ್ಗರಿದಮ್ ಗೊತ್ತಿರೋದು ಅಂದ್ರೆ ನೀವೀಗ ಅನ್ಭವಿಸ್ತಾ ಇದ್ದೀರಾ ಅಂತ. ಹಂಗಲ್ಲ ಹಂಗಲ್ಲ ಅಂದ್ರೆ ನೀವ್ ಅಳ್ತಿದ್ದೀರಾ, ನಾನು ಒಬ್ಳೇ ನಗ್ತಾ ಇದ್ದೀನಿ, ನೀವ್ ಕೆಲ್ಸ ಮಾಡ್ತಿದ್ದೀರಾ, ನನ್ ಕೆಲ್ಸನೇ ಮಾಡ್ತಾ ಇಲ್ಲ, ನೀವ್ ಕಷ್ಟ ಪಡ್ತಿದ್ದೀರಾ, ನಾನ್ ಮಾತ್ರ ತುಂಬಾ ಸುಖವಾಗಿದ್ದೀನಿ ಅಂತ ತಾನೇ ಹೇಳ್ತಾ ಇರೋದು. ಗೊತ್ತು ರೀ, ನಂಗ್ ಗೊತ್ತು, ಮಳ್ಳನ್ ಕನ್ಸು ಕುಳ್ಕುಳ್ಗೆ ಅಂತ ಗಾದೆನೆ ಇಲ್ವಾ? ಅದು ಕಳ್ಳನ್ ಮನ್ಸು ಉಳ್ಳುಳ್ಗೆ ಕಣೆ. ನಿಮ್ ಕರೆಕ್ಷನ್ ಇಷ್ಟು ಬೆಂಕಿ ಬಿತ್ತು. ಫೀಲಿಂಗ್ಸ್ ನೋಡ್ರಿ, ಫೀಲಿಂಗ್ಸ್. ರೆಕಾರ್ಡಿಂಗ್ ನೋಡಕ್ಕೆ ಟೈಮ್ ಇಲ್ಲ, ಫೀಲಿಂಗ್ಸ್ ಅಂತೆ. ಪೂರಿ ತಿಂಡಿ ಏನೋ ಮಾಡ್ಲಿ. ಏನೋ ಒಂದ್ ಮಾಡೇಮ. ಚಪಾತಿ ಮಾಡ್ಕೊಡ್ತೀನಿ, ಹಿಟ್ ಕಲ್ಸ್ಕೊಡ್ತೀಯಾ? ಆಗಲ್ಲ. ಸರಿ, ಉಪ್ಪಿಟ್ಟು ಮಾಡ್ಕೊಡ್ತೀನಿ, ಈರುಳ್ಳಿ ಹಚ್ಕೊಡ್ತೀಯಾ? ಏ, ನಂಗ್ ಕೆಲ್ಸ ಇದಪ್ಪ, ನೀ ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡ, ಏನೋ ಒಂದ್ ಸಿಂಪಲ್ ಆಗಿ ಮಾಡು. ಇವ್ರ ಆಕ್ಚುಲಿ ಹಿಂಗಿರ್ಲಿಲ್ಲ, 3 ವರ್ಷದ ಮುಂಚೆ ಇವ್ರನ್ನ ನೋಡ್ಬೇಕಿತ್ತು. ಉಪ್ಪಿಟ್ ಮಾಡ್ಕೊಡ್ತೀನಿ, ಈರುಳ್ಳಿ ಹಚ್ಕೊಡ್ತೀಯಾ? ಈರುಳ್ಳಿ ಹಚ್ಕೊಡೋದಕ್ಕೆ ಹೀರೋ ಫೀಲ್ಸ್ ನೋಡೆ ಚಿನ್ನಿ. ಏನೇ ಮಾಡಿದ್ರು ಒಂದು ಸ್ಟೈಲ್ ಇರಬೇಕು, ಒಂದು ಕಿಕ್ ಇರಬೇಕು, ಗತ್ತಿರಬೇಕು, ಗಮ್ಮತ್ತಿರಬೇಕು. ಜಾಲಿ ಅಂದ್ರೆ ಜಾಲಿ, ಪೋಲಿ ಅಂದ್ರೆ ಪೋಲಿ. ಇದಕ್ಕೇನು ಕಡಿಮೆ ಇಲ್ಲ. ಎಲ್ಲಂದ್ರಲ್ಲಿ ಸ್ಕೆಚ್ಚು, ಮೊದ್ಲು ಈರುಳ್ಳಿ ಹಚ್ಚು. ಅಯ್ಯೋ, ನನ್ ಕಣ್ಣು ನೀನೇ ಈರುಳ್ಳಿ ತರ ಕಾಣ್ತಿದ್ಯಲ್ಲೇ. ಈರುಳ್ಳಿ ಅಲ್ಲಿದೆ, ಚಾಕು ಇಲ್ಲಿದೆ. ಓಕೆ ಓಕೆ ಓಕೆ, ಈ ಮಹಾವೀರನಿಗೆ ಇದು ಒಂದು ಟಾಸ್ಕ. ಸ್ಲೋ ಆಗಿ ಬರೆ, ಒಳ್ಳೆ ಸೀಮೆಣ್ಣೆ ಸ್ಕೂಟರ್ ತರ ಬರ್ತಿದ್ಯಲ್ಲ. ನನ್ ಹೊಸ ಟಾಪ್ ಹೆಂಗಿದೆ? ಟಾಪ್ ಏನೋ ಆವರೇಜ್ ಆಗಿದೆ, ಬಟ್ ನೀನ್ ಹಾಕಿರೋದ ಟಾಪ್ ಕ್ಲಾಸ್ ಆಗಿದೆ ಕಣೆ. ಬೆಣ್ಣೆ ಮಸಾಲೆ ಬಾರಿ. ನನ್ನ ಬಾಲೆ, ನನ್ನ ಬಂಗಾಲಿದೊಂದು ಫೋಟೋ ತೆಗೆಯೋಣ. ಇಲ್ಲಿ ಫೋನು, ನಾನು ಪೋಸ್ಟ್ ಮಾಡ್ತೀನಿ, ಚೆನ್ನಾಗಿ ತೆಗಿರಿ. ಏ, ಹಂಗೆ ಒಂದು ರೀಲ್ಸ್ ಮಾಡೆ. ಲಂಗ ಹಾಕಿದ್ದೀನಿ, ಹೆಂಗ್ ರೀಲ್ಸ್ ಮಾಡಕ್ಕಾಗುತ್ತೆ? ಹೆಂಗ್ ಕಾಣ್ತಿದೀವಿ ಅನ್ನೋದಲ್ಲ, ಹೆಂಗ್ ಮಾಡ್ತಿದೀವಿ ಅನ್ನೋದು ಮುಖ್ಯ, ಅದೇ ರೀಲ್ಸ್. ಬಾನಂಗಳದಲ್ಲಿ ಹಕ್ಕಿಯಂತೆ ಹಾರಾಡುತ್ತಿದೆ ಮನಸ್ಸು. ಹಂಗೆ ಭೂಮಿಗೆ ಬರ್ತಾ ಎಡ್ಕಡ್ ಕೊತ್ತಂಬರಿ ಸೊಪ್ಪು ತಂದ್ಬಿಡು. ಏ, ಯಾಕೋ ಅವಾಗವಾಗ ಮುಖಕ್ಕೆ ನೀರು ಹೊಡಿತಾನೆ ಇರ್ತೀಯ? ನಿಮ್ಮ ಅಪ್ಪ ಹೇಳಿದಾನಲ್ಲಮ್ಮ, ನನ್ನ ಮಗಳನ್ನ ಊ ತರ ನೋಡ್ಕೋಬೇಕು ಅಂತ, ಅದಕ್ಕೆ. ಓನೇಮ್ಮ, ಓನೇ ಓನೇ ಲಾಡ್ಕೊಂಡ್ ಬರ್ತಿದ್ಯ. ಓನೇಮ್ಮ, ಮೂವಿ ನೋಡೋಣ. ನೋಡು, ಇವತ್ತು RCB ಡು ಆರ್ ಡೈ ಮ್ಯಾಚ್ ಇದೆ, ಬೇರೆ ನೋಡೋ ಸೀನೇ ಇಲ್ಲ, ಸುಮ್ನೆ ನೋಡು. ನಮ್ ಟೀಮ್ ಬ್ಯಾಟಿಂಗ್ ಬೌಲಿಂಗ್? ಬೌಲಿಂಗ್ ಕಡೆ. ನಾವ್ ಚೆನ್ನಾಗ್ ಬೌಲ್ ಮಾಡಿದ್ರೆ ನಮ್ ಟೀಮ್ ವಿನ್ ಆಗತ್ತಲ್ವಾ? ಇದು ಇದು ಸಪೋರ್ಟ್ ಅಂದ್ರೆ ಬಾರಿ ಚಿನ್ನಿ, ಪಕ್ಕ ಗೆಲ್ತೀವಿ ಬಾರಿ. ಅದ್ ಸರಿ, ನಮ್ ಟೀಮ್ ಲಾಸ್ಟ್ ಗೋಲ್ ಕೀಪರ್ ಯಾರು? ಪುರು. ಏನಮ್ಮ, ಒಂದ್ ಪಕ್ಷ ರಾತ್ರಿ ಭೂತ ಗೀತ ಬಂದ್ರೆ ಏನೋ ಮಾಡ್ತೀಯಾ? ಭೂತ ಬಂದ್ರೆ ಓಡಿಸ್ತೀನಿ, ಗೀತ ಬಂದ್ರೆ ನಾಳೆ ಬೆಳಿಗ್ಗೆ ಕಳಿಸ್ತೀನಿ. ಅದ್ ರಾತ್ರಿ ಅಲ್ವೇನೆ ಮಾ, ಕತ್ಲೆ ಪಾಪ ಒಂಟಿ ಜೀವ ಅಲ್ಲಿ. ಅಯ್ಯೋ, ನನ್ ದೃಷ್ಟಿನೇ ಬೆಳತ್ತೆ ಹಿಂಗೆ ಬೀಜಗಳನ್ನೇ ಪಂಚು ಅನ್ಕೊಂಡು, ಟೈಮ್ ಟು ಟೈಮ್ ಲಂಚ್ ಉಣ್ಕೊಂಡು, ಹರಾಡ್ಕೊಂಡು ಆರಾಮಾಗಿದ್ವು ಈ ಜೋಡಿ ಹಕ್ಕಿಗಳು. ಬಂತು ನೋಡಿ ದರಿದ್ರ ಕೊರೋನಾ, ಜನ್ಯ ಆಗೋಯ್ತು ಜೀವನ. ಅರೆ, ಮನೇಲೆ ಇದ್ದೀರಲ್ಲ, ಮಾಡ್ರಿ ಕೆಲ್ಸಾನ, ಒಕ್ಸಾಟೇನ ಮಾಡ್ತೀರಾ, ಎಣಸಲ್ವ ಸಂಬಳನ ಅಂತ ಕುಂತ್ರು ನೋಡಿ ಕಂಪ್ನಿ ಅವರು. ಹಿಂಗಿದ್ದ ಜೋಡಿ ಬರ್ತಾ ಬರ್ತಾ ಹೀಗಾಗೋಯ್ತು. ಗೊತ್ತಿಲ್ಲ, ಟಿವಿ ನೋಡು, ಏನು ಬರ್ತಿಲ್ಲ, ಸಿನಿಮಾ ನೋಡು, ಜೊತೆಲ್ ನೀನಿಲ್ಲ. ಅಯ್ಯೋ, ಏ ನಿನ್ ಫ್ರೆಂಡ್ ಇದ್ದಾಳಲ್ಲ ಊರಿಷ ಮಾತಾಡೋಳು, ಅವಳಗೊಂದ್ ಫೋನ್ ಆದ್ರೂ ಹಾಕು. ಅವಳು ಅವಳು ಅವಳ ಗಂಡನ್ ಜೊತೆಗೆ ಸೆಕೆಂಡ್ ಹನಿಮೂನ್ಗೆ ಹೋಗಿದ್ದಾಳೆ. ಆ ಮುಸ್ಲಿಗ್ ಸೆಕೆಂಡ್ ಹನಿಮೂನ್ ಬೇರೆ ಕೇಳು, ಎಲ್ಲಾನು ಹೋಗ್ ಬರ್ತೀಯ ನೋಡು ಪಾ, ನೀ ಡಿಸ್ಟರ್ಬ್ ಮಾಡ್ಬೇಡ. Thank you.
ಸ್ವಿಚ್. ನಾನ್ಸೆನ್ಸ್, ನಂಗೆ ಇಲ್ಲಿ ಟೆನ್ಷನ್ ಆದ್ರೆ ನಿಂಗೆ ತಮಾಷೆನಾ? ಕರ್ಮಕಾಂಡದ ಮತ್ತೆ ಕಾಮಕಾಂಡ ಆಗಲ್ಲ ಪನಿ. ದಯವಿಟ್ಟು ನನ್ನ ಪಾಡಂಗ ನಾನು ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು. ಒತ್ತೆಯಾಯಿತೆ ಪ್ರೇಮ ಕವನ, ದಾರಿ ತಪ್ಪಿತೆ ಪ್ರೀತಿ ಪಯಣ, ಹರೆಯದ ಕನಸಿಗೆ ತಣ್ಣೀರ ಸ್ನಾನ, ವಿರಹದ ಮನಸ್ಸಿಗೆ ಕಣ್ಣೀರ ಮೌನ. ಗೈಸ್, ಲೆಟ್ಸ್ ಟೇಕ್ 30 minutes ಬ್ರೇಕ್. ನೋ ಯಾ ಓಕೆ. ದೇವ್ರೆ, ನೀನು ನಿಜವಾಗ್ಲೂ ಏನಾದರೂ ಇದ್ರೆ ನಂಗೊಂದು 50 lakh ಕೊಟ್ಬಿಡಪ್ಪ. ಎಲ್ಲದಕ್ಕೂ ಕೈ ಮುಗ್ದು ಶಿವ ಅಂತ ಒಂದು ಬಿಸ್ನೆಸ್ ಓಪನ್ ಮಾಡ್ಕೊಂಡು ಇದ್ಬಿಡ್ತೀನಿ. ಹಾ, ನಾನು ಮೊರೆ ಕೇಳ್ಬಿಟ್ಟು ದೇವ್ರೆ ಬಂದ ಹೆಂಗ್ ಕತೆ? ಬಾರೋ, ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ. ಮತ್ತೆ ಒಂದ್ ನಿಮಿಷ ಕಣ. ಹಲೋ ಹಲೋ ಸರ್, ಫೈನಲ್ ರೇಟ್ ಹೇಳ್ಬಿಡಿ ಸರ್. ಹೇಳಿದ್ನಲ್ಲ ಸರ್, ಅಂದ್ರೆ ನಮ್ ಬಿಸ್ನೆಸ್ ಅಲ್ಲಿ ಚೌಕಾಸ ಎಲ್ಲ ಅಷ್ಟೊಂದ್ ಆಗಲ್ಲ ಸರ್. 3 lakh ಓಕೆ ಅಂದ್ರೆ ಹೇಳಿ, ಬೆಳಗ್ಗೆ ಲೋಡ್ ಬರುತ್ತೆ. ಹೌದಾ? ಸರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾ ಮತ್ತೆ ಹೇಳಪ್ಪ, ಏನ್ ಸಮಾಚಾರ? ನಂದಿರ್ಲಿ, ನಿಂದೇನಪ್ಪ ಸಮಾಚಾರ? ಏನ್ ಲಕ್ಷ ಮಾತಾಡ್ತಿದ್ಯಾ? ಇಬ್ರು ಹೆಂಡತಿ ಮುದ್ದಿನ ಗಂಡ ಆದ್ಮೇಲೆ ಲಕ್ಷಾಧಿಪತಿ ಆಗ್ಲೇಬೇಕಲ್ಲ. ಇಬ್ರ ಡಬಲ್ ಡೆಕ್ಕರ್ ಹತ್ ಬಿಟ್ಟೆನು? ಯಾವಾಗ್ಲೂ ಮದ್ವೆ ಅದೇ. ಲೇಯ್, ಮದ್ವೆ ಆಗೋವರೆಗೂ ಬಿಸ್ನೆಸ್ ಹೆಂಡತಿ ಕಣ. ಓ ಹಂಗೆ. ಒಂದ್ ನಿಮಿಷ ಮಗ. ಸರಿ ಸರಿ ತಗ. ಹಲೋ ಸರ್, ಅದು 1 lakh ಅಡ್ವಾನ್ಸ್ ಕಳ್ಸಿದೆ ಬಂತ. ಒಂದೇ ನಿಮಿಷ ಸರ್. ಎರಡೆರಡು ಬಿಸ್ನೆಸ್ ನೋಡ್ಕೊಂತವ್ನ. ನಂಗೆ ಒಂದ್ ಕೆಲಸ ಮಾಡಕ್ಕೇನೆ ಅವ್ರದ್ದು ಊರು ಬಾಗ್ಲಾಗೈತೆ. ಇವನು ಹೆಂಗ್ ಮೇಂಟೈನ್ ಮಾಡ್ತವನ್ ಗುರು? ಚೈನ್ ಏನಿಲ್ಲ ಅಂದ್ರು 50,000, ವಾಚು 35,000, ಬ್ರೇಸ್ಲೆಟ್ ಒಂದು 20,000, ಉಂಗುರ ಒಂದು 20,000, ಶರ್ಟು 3,000, ಪ್ಯಾಂಟು 4,000, ಮೊಬೈಲ್ ಒಂದು 80,000, ಹತ್ತತ್ರ 2 lakh ಮೈ ಮೇಲೆ ಮಡ್ಕೊಂಡವನಲ್ಲ. ನಂದು ಐತೆ ಜೀವನ. ಥ್ಯಾಂಕ್ ಯು ಸರ್. ಸಾರಿ ಕಣ, ಮತ್ತೆ ಹೆಂಗಿದೆ ಲೈಫ್? ಏನು ಅಂತ ಹೇಳು, ಯಾವಾಗ ಎದ್ದೇಳ್ತೀನೋ ಯಾವಾಗ ಮಲಕ್ಕೊಂತೀನೋ, ಬರೀ ಕೆಲ್ಸ ಕೆಲ್ಸ ಕೆಲ್ಸ. ಸಂಬಳ ಬರುತ್ತಪ್ಪ, ಬಂದ ದಿವ್ಸನೇ ಕಾಣೆ ಆಗ್ಬಿಡುತ್ತೆ. ಈ ಸಂಭ್ರಮಕ್ಕೆ ದುಡಿಬೇಕಾ ಅನ್ಸುತ್ತೆ, ಸಾಕಾಗೋಗಿದೆ. ಒಂದ್ ನಿಮಿಷ ಕಣ. ಹಲೋ, 25 ತಾನೆ? 2 lakh ಸರ್. ಓಕೆ ಸರ್, ಥ್ಯಾಂಕ್ ಯು. ಏನೋ ರೀ, ಫುಲ್ ರೇಂಜ್ ಚೇಂಜ್ ಆಗ್ಬಿಟ್ಟಿದೆ. ಏನೋ ನೆಟ್ವರ್ಕ್ ಮಾರ್ಕೆಟಿಂಗು, MLM ಇಲ್ಲ ಈ ಕ್ರಿಪ್ಟೋ ಕರೆನ್ಸಿ ಅಂತಾರಲ್ಲ, ಅಂತದೇನ ಮಾಡ್ತಿದ್ಯಾ? ಹಿಂಗೆ ಅದ್ಯಾವುದು ಇಲ್ಲ ಕಣ. ಮತ್ತೆ ಸಂಬಳದ ಜೊತೆಗೆ ಯಾವುದೇ ರಿಸ್ಕೋ ಮತ್ತೆ ಇನ್ವೆಸ್ಟ್ಮೆಂಟ್ ಇಲ್ದಿರಾ ಒಂದು ಹೊಸ ಬಿಸ್ನೆಸ್ ಶುರು ಮಾಡೋದು ಹೇಗೆ ಅಂತ ಒಂದು ಕೋರ್ಸ್ ಮಾಡಿದೆ ನೋಡು ಮಗ. ಲೇ, ಈ ತರ ಕೋರ್ಸಸ್ ಕೋಚಸ್ಸು ಊರ್ ತುಂಬಾ ಇದಾರೆ, ಆದ್ರೆ ಯಾವ ಮೆಂಟರ್ಗಳು ರಿಯಲ್ ಲೈಫ್ ಬಿಸ್ನೆಸ್ ಮಾಡಿರಲ್ಲ ಮಗ. ಅದೇ ಕಣ ಈ ಕೋರ್ಸ್ ಸ್ಪೆಷಾಲಿಟಿ. ಇಲ್ಲಿ ಮೆಂಟರ್ ಯಾರು ಗೊತ್ತಾ? ಯಾರಪ್ಪ? ಮಿಸ್ಟರ್ ತುಂಗರಾಜು GD ಅಂತ. ಪೀಪಲ್ ಮೆಕಾನಿಕ್ಸ್ ಮತ್ತೆ ಟೈಸಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ 2 ಕಂಪ್ನಿಗಳನ್ನ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗ್ತಿರೋ ಡೈರೆಕ್ಟರ್ ಮತ್ತೆ ಫೌಂಡರ್. ಈ ಕೋರ್ಸು ಬರೀ ಸಂಬಳಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಿರೋರ್ಗೆ ಮಾತ್ರ ಅಲ್ಲ, ಜೀವನದಲ್ಲಿ ಹೊಸದಾಗಿ ಏನಾದರೂ ಮಾಡಬೇಕು ಅಂತಾನೋ, ಅಥವಾ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡಬೇಕು ಅಂತಾನೋ, ಅಥವಾ ಆಲ್ರೆಡಿ ನಿಮಗೊಂದು ಬಿಸ್ನೆಸ್ ಇದ್ದು ಆ ಬಿಸ್ನೆಸ್ ನಿಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಥವಾ ಇನ್ಕಮ್ನ ಜನರೇಟ್ ಮಾಡ್ತಾ ಇಲ್ಲ ಅಂತಾನೋ ಇದ್ರೆ ಅಂಥವ್ರು ಕೂಡ ಈ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈ ಕೋರ್ಸ್ನ ಅಟೆಂಡ್ ಮಾಡೋದಕ್ಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ 3 ಗಂಟೆಗಳ ಲೈವ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ. ವಾಹ್, ಸೂಪರ್ ಮಗ, ನಾನು ಇವತ್ತೇ ಅಟೆಂಡ್ ಮಾಡ್ತೀನಿ. ಖಂಡಿತ ಮಗ. ಹಲೋ ಭಯ್ಯ, ನಿಮ್ದಕ್ಕೆ ಗಾಡಿ ರೆಡಿ? ಹಾ ರೆಡಿನಾ? ಹಾ ರೆಡಿ. ಓಕೆ ಓಕೆ ಸರ್, ಬಂದೆ. ಅಚ್ಚಾ ಅಚ್ಚಾ. ಏಪ್ರು ಸರಿ ಕಣೋ, ಕೆಲಸ ಅದೇ, ನಂಗೆ ಮತ್ತೊಂದ್ಸಲ ಸಿಗೋಣ ಯಾವಾಗಾದ್ರೂ. ಉಲ್ಟಾ ಪುರು ಬೋರು. ಅಯ್ಯೋ ಯಾಕೆ ಚಿನ್ನಿ? ಗೊತ್ತಿಲ್ಲ. ಜಸ್ಟೇ ಜಸ್ಟ್ ಮಿನಿಟ್, ಏನಾದರೂ ಒಂದು ಕತೆ ಕಟ್ಬಿಟ್ಟು ರಜೆ ಹಾಕ್ಬಿಟ್ರೆ ಜುಮ್ ಜುಮ್ ಅಂತ ಜಾಲಿ ಮಾಡ್ಕೊಂಡು ಇದ್ಬಿಡ್ಬೋದು. ಹಲೋ ಸರ್. ಸರ್ ಯಾಕೋ ಫುಲ್ ಸ್ಟಮಕ್ ಅಪ್ಸೆಟು ಸರ್. ಸರ್ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಮಾರ್ಚ್ ಫಾಸ್ಟು ಸರ್. ಸರ್ ಇವತ್ತೊಂದು ದಿವಸ ರಜಾ ಹಾಕೊಂಡ್ಬಿಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದೇವರಾಜ ಶಾಲೆಗೆ ಈ ದಿನ ರಜಾ. ಓಹೋ
ಚಿನ್ನಿ, ಗೃಹ ಪ್ರವೇಶಕ್ಕೆ ಏನ್ ಬೇಕು ಅಂತ ಇವಾಗ್ಲೇ ಲಿಸ್ಟ್ ಮಾಡ್ಕೊಂಡ್ಬಿಡು. ಆಮೇಲೆ ನೀನು ಟೆನ್ಷನ್ ತಗೊಂಬೇಡ, ನಂಗೂ ಟೆನ್ಷನ್ ಕೊಡ್ಬೇಡ. ಓ, ಆಲ್ರೆಡಿ ಕರೀತಾರಪ್ಪ ನನ್ನ ನೆಂಟ್ರಿಸ್ಟ್ರು. ಹಲೋ, ಹಾಯ್ ಎವ್ರಿಬಡಿ. ಹಲೋ ಗೈಸ್, ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಈ ಸಲ ಪರ್ಫಾರ್ಮೆನ್ಸ್ ನ ನೋಡಿ ಪುರುಷೋತ್ತಮ್ನ ಟೀಮ್ ಲೀಡ್ ಇಂದ ಪ್ರಾಜೆಕ್ಟ್ ಲೀಡ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ಸ್ ಪುರು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಒಂದು ವಿಷಯ, ರಿಸೆಷನ್ ಅಂತಿದ್ದಾರೆ, ಜಾಬ್ ಇರುತ್ತೋ ಇಲ್ದೇ ಇರುತ್ತೋ ಗೊತ್ತಿಲ್ಲ, ಎಲ್ಲದಕ್ಕೂ ರೆಡಿ ಇರಿ ಆಯ್ತಾ. ಓಕೆ, ಸಿ ಯು ಲೇಟರ್. ಒಳ್ಳೆ ಹಲ್ವಾ ಕೊಟ್ಬಿಟ್ಟು ಹಾಗಲ್ಕಾಯಿ ಸಾಸಾಕ್ಬಿಟ್ಟಲು. ಓ ಹಲೋ, ಟೈಸಿ ಅವ್ರ ವಿಡಿಯೋ ಕಳ್ಸಿದಕ್ಕೆ ಥ್ಯಾಂಕ್ಸ್ ಮಗ. ಏಯ್, ಥ್ಯಾಂಕ್ಸ್ ಅಲ್ಲ ಯಾಕೆ ಮಗ, ನೋಡು ನಾವು ಕನ್ನಡಿಗರಲ್ಲವೇ, ವಿಶಾಲ ಹೃದಯದವರು, ಬೇರೆಯವ್ರನ್ನ ಬೆಳೆಯಕ್ ಬಿಟ್ಬಿಟ್ಟು ಅವ್ರ ಕೆಳಗಡೆ ಕೆಲಸ ಮಾಡ್ಕೊಂಡು ಹಾಯಾಗಿ ಇದ್ಬಿಡ್ತೀವಿ. ಅದೇ ನಾವೇ ನಾಲ್ಕು ಜನಕ್ಕೆ ಕೆಲಸ ಕೊಡೋ ತರ ಆಗಿ ನಾವೂ ಬೆಳೆದು ನಮ್ಮವ್ರನ್ನು ಬೆಳೆಸಿದ್ರೆ ನಾಳೆ ದಿನ ಕರ್ನಾಟಕ ಆಂಟರ್ಪ್ರಿನರ್ಶಿಪ್ ಅಲ್ಲಿ ಟಾಪ್ ಸ್ಟೇಟ್ ಆಗಿರುತ್ತೆ. ಇದೇ ಟೈಸಿ ಅವ್ರ ಉದ್ದೇಶ ಕೂಡ. ನೋಡು ಮಗ, ನಮ್ಮ ಲೈಫಿಗೆ ನಾವೇ ಓನರ್ಗಳಾಗೋ ಚಾನ್ಸ್ ಸಿಕ್ಕಿದ್ರೆ ಬುದ್ಧಿವಂತ ಆಗಿರೋನ್ ಬಿಡ್ತಾನೆ ಹೇಳು. ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು. ಸರಿ ಮಗ, ಸರಿ ಸರಿ, ಬಾಯ್ ಬಾಯ್ ಬಾಯ್. ಒಂದಿಲ್ಲ ಅಂದ್ರೂ ಕಾಸಿಗೆ ಇನ್ನೊಂದು ದಾರಿ ಇದೆ ಅನ್ನೋದೇ ಧೈರ್ಯ. ಟೆನ್ಷನ್ ಇಲ್ಲ, ಇದಕ್ಕೆಲ್ಲ ನಮ್ಮ ಹರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಲೇ ಹರೀಶಾ, ಲೇ ಪುರುಷಾ, ಬಾರಲ್ಲೇ ಸಾವೆ ಇಲ್ಲ ಕಣೋ ನಿಂಗೆ. ಯಾಕಪ್ಪ ಅಂತ ಪಾಪಿನ? ನಾನು ಪಾಪಿ ಅಲ್ಲ, ನನ್ನ ಪಾಲಿನ ಪುಣ್ಯಾತ್ಮ, ನೀನು ಬಾಯ್ ಹೇಳ್ತೀನಿ. ಓ ಹರೀಶಾ, ಏನೋ ಪತ್ತೆನೆ ಇಲ್ಲ. ಓಹೋ ಅತ್ತಿಗೆ, ಹಂಗೇನಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಏನೋ ಇದು ಸರ್ಪ್ರೈಸ್. ಇನ್ ಮುಂದೆ ನಾವಿಬ್ರಲ್ಲ ಮೂರು. ಸದ್ಯ ನಮ್ಮಪ್ಪ ಅಮ್ಮ ನನ್ನ ನಾಮಕರಣ ಖರ್ಚಾಕಿ ಹೆಸರಿಟ್ಟಿದ್ದಕ್ಕೂ ಸಾರ್ಕ ಆಯ್ತು. ಪುರುಷೋತ್ತಮ ಅಲ್ಲಿಗೆ. ಹತ್ತು ಸಾವಿರ ಮೌಲ್ಯ ಇರುವಂತ ಈ ಪ್ರೋಗ್ರಾಮ್ ಬರೀ 199 ರೂಪಾಯಿಗೆ ಸಿಗ್ತಾ ಇದೆ. ಆಫರ್ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ಈ ಲವ್ ಸ್ಟೋರಿ ಲೈಕ್ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೀವ್ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ರೆ ಅವ್ರ ಜೊತೆ ಶೇರ್ ಮಾಡಿ. ಅದಕ್ಕೂ ಮುಂಚೆ ತರ್ಲೆ ಬಾಕ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.